ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಕೃತಿ ಪ್ರಭಾಕರ್ ಬನ್ನಿ ಇವತ್ತಿನ ಟಾಪ್ ನ್ಯೂಸ್ ಏನಿದೆ ನೋಡೋಣ ಸುಮಲತಾ ಅಂಬರೀಷ್ ಈಗ ಅತಂತ್ರದಲ್ಲಿ ಇದ್ದಾರೋ ಇಲ್ವೋ ಅವರನ್ನೇ ಕೇಳಿ ಅವರು ಜೆಡಿಎಸ್ ಜೊತೆ ಅಪ್ಪಿಕೊಂಡಿದ್ದಾರೋ ಬಿಜೆಪಿ ಜೊತೆ ಇದ್ದಾರೋ ನನಗೆ ಗೊತ್ತಿಲ್ಲ ಎಂದು ಕೃಷಿ ಸಚಿವ ಸ್ವಾಮಿ ಹೇಳಿದ್ದಾರೆ ಚುನಾವಣೆ ಆದಾಗಿನಿಂದ ಅವರ ನಿಲುಪಿಗೆ ಅವರೇ ಸಮರ್ಥರು ಅವರು ಏನು ಬೇಕಾದರೂ ನಿರ್ಧಾರವನ್ನ ತೆಗೆದುಕೊಳ್ಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅವರು ಬಿಜೆಪಿ ಜೊತೆ ಹೋಗ್ತಾರಾ ಜೆಡಿಎಸ್ ಜೊತೆ ಹೋಗ್ತಾರೋ ಪಕ್ಷೇತರವಾಗಿ ಇರ್ತಾರೋ ಅವರಿಗೆ ಬಿಟ್ಟಿದ್ದು ಎಂದು ಟಾಂಗ್ ನೀಡುತ್ತಾರೆ ಪಾಪ ಅವರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಜೊತೆ ಚೆನ್ನಾಗಿ ಇದ್ದಾರೆ ಜಿಲ್ಲೆಗೆ ಅನುಕೂಲವಾಗಲಿ ಎಂದು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ಕಾವೇರಿ ವಿಚಾರವನ್ನ ಅಲ್ಲಿ ಹೋಗಿ ಮಾತನಾಡಬೇಕು ಎಂದು ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ ಉದ್ಯಮಿಗೆ ವಂಚನೆ ಪ್ರಕರಣದ ಮತ್ತೊರ್ವ ಪ್ರಮುಖ ಆರೋಪಿ ಹಾಲಾಶ್ರೀ ಸ್ವಾಮೀಜಿ ಅಜ್ಞಾತ ಸ್ಥಳದಿಂದಲೇ ನಿರೀಕ್ಷಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ ಅದರ ಜೊತೆ ತಮ್ಮ ವಿರುದ್ಧ ಯಾವುದೇ ರೀತಿಯ ನಕಾರಾತ್ಮಕ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ ಸಾವಿರ ಕೆರೆಗಳ ನಾಡು ಎನಿಸಿಕೊಂಡಿದ್ದ ರಾಜಧಾನಿ ಬೆಂಗಳೂರಿನಲ್ಲಿ ಬೆರಳೆಣಿಕೆಯಷ್ಟು ಕೆರೆಗಳು ಜೀವಂತವಾಗಿ ಉಳುತ್ತಿದ್ದು ಇವುಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಕೋಟ್ಯಾಂತರ ರು ವೆಚ್ಚ ಮಾಡುತ್ತಿದ್ರೂ ಕೂಡ ಮಲಿನ ಮುಕ್ತವಾಗಿಲ್ಲ ಇದೀಗ ಮತ್ತೆ ನೂರ ಎಪ್ಪತ್ನಾಲ್ಕು ಕೆರೆಗಳ ನಿರ್ವಹಣೆಗೆ ಬಿಬಿಎಂಪಿ ಮೂವತ್ಮೂರು ಕೋಟಿ ರು ವೆಚ್ಚವನ್ನು ನೀಡುತ್ತಿದೆ ಈ ಬಾರಿ ಮಾರುಕಟ್ಟೆಯಲ್ಲಿ ಪೇಪರ್ ಗಣೇಶ ಮೂರ್ತಿಗಳ ಅಬ್ಬರವಿದೆ ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಈ ಪರಿಸರ ಸ್ನೇಹಿ ಗಣೇಶಗಳು ಆಗಮಿಸುತ್ತಿವೆ ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಗಣೇಶ ಮೂರ್ತಿಯ ಬೆಲೆಯೂ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಳವಾಗಿದೆ ಕೇರಳದ ಕೋಳಿಕೋಡ್ನಲ್ಲಿ ಶುಕ್ರವಾರ ಮತ್ತೊಂದು ನಿಫಾ ವೈರಸ್ ಸೋಂಕು ಪ್ರಕರಣ ದೃಢಪಟ್ಟಿದೆ ಇಪ್ಪತ್ತೊಂಬತ್ತು ವರ್ಷದ ವ್ಯಕ್ತಿಯಲ್ಲಿ ನಿಫಾ ಪಾಸಿಟಿವ್ ಕಂಡು ಬಂದಿದೆ ಇದರೊಂದಿಗೆ ಒಟ್ಟು ಖಚಿತ ಪ್ರಕರಣಗಳ ಸಂಖ್ಯೆ ಆರಕ್ಕೆ ಏರಿಕೆಯಾಗಿದೆ ಇನ್ನು ರಾಜ್ಯ ಆರೋಗ್ಯ ಸಚಿವ ವೀಣಾ ಜಾರ್ಜ್ ಅವರ ಕಚೇರಿ ಶುಕ್ರವಾರ ಈ ಸಂಬಂಧ ಹೇಳಿಕೆ ಬಿಡುಗಡೆ ಮಾಡಿದೆ ಉಗಾಂಡದಲ್ಲಿ ಒಬ್ಬ ವ್ಯಕ್ತಿ ಏಳು ಯುವತಿಯರನ್ನ ಏಕಕಾಲಕ್ಕೆ ಮದುವೆಯಾಗಿದ್ದಾನೆ ಹಜ್ ಅಬೀಬ್ ಎನ್ಸಿ ಕೊನ್ನೆನ್ ಒಂದೇ ದಿನದಲ್ಲಿ ಏಳು ಮಹಿಳೆಯರನ್ನ ಮದುವೆಯಾಗಿದ್ದ ಆದರೆ ತಾನು ಮದುವೆಯಾಗಿದ್ದ ಎರಡು ಮಹಿಳೆಯರು ತನ್ನ ಸಹೋದರಿಯರೆಂದು ತಿಳಿದು ಆಘಾತಕ್ಕೊಳಗಾಗಿದ್ದಾನೆ ಸದ್ಯ ಈ ಮದುವೆಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಒಡಿಶಾದಲ್ಲಿ ಸ್ಕ್ರಪ್ ಡೈಫರ್ ಸೋಂಕಿನಿಂದ ಒಂದು ತಿಂಗಳಲ್ಲಿ ಐದು ಜನರು ಸಾವನ್ನಪ್ಪಿದ್ದಾರೆ ಇದು ಸೋಂಕಿತ ಚಿಗರ್ಸ್ ಕಚ್ಚುವಿಕೆಯಿಂದ ಹರಡುತ್ತದೆ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಒಂದು ಮತ್ತು ಹತ್ತರ ನಡುವೆ ನೂರ ನಲವತ್ತೆರಡು ಮಾದರಿಗಳನ್ನು ಟೈಫಸ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅದರಲ್ಲಿ ನಾಲ್ಕು ಪಾಸಿಟಿವ್ ಎಂದು ತಿಳಿದುಬಂದಿದೆ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಜನ್ಮಭೂಮಿ ಸ್ಥಳದಲ್ಲಿ ನಡೆಸಿದ ಉತ್ಖನನದ ಸಮಯದಲ್ಲಿ ಪ್ರಾಚೀನ ದೇವಾಲಯದ ಹಲವು ಅವಶೇಷಗಳು ದೊರೆತಿವೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಮಾಹಿತಿಯನ್ನ ನೀಡಿದ್ದಾರೆ ರಕ್ಷಿತ್ ಶೆಟ್ಟಿ ಮತ್ತು ಸಪ್ತಸಾಗರದ ಸಿನಿಮಾದ ಟೀಮ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಹೊರಬಿದ್ದಿದೆ ಸಪ್ತಸಾಗರದ ಅಚೆಯಲ್ಲೋ ಸಿನಿಮಾವು ಈಗ ತೆಲುಗಿನಲ್ಲಿ ಸಪ್ತ ದಾಟಿ ಹೆಸರಿನಲ್ಲಿ ತೆರೆಗೆ ಬರ್ತಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ತೆಲುಗು ಮಂದಿ ಸಪ್ತ ದಾಟಿ ಸಿನಿಮಾವನ್ನ ನೋಡಬಹುದಾಗಿದೆ ತಮ್ಮ ಸೌಂದರ್ಯದಿಂದಲೇ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದ ಬಹುಭಾಷಾ ನಟಿ ರೇಖಾ ಗೀತಾಭ್ಯಾಸ ಈಗ ಮೊದಲಿನಂತಿಲ್ಲ ಅವರಿಗೆ ಏನಾಗಿದೆ ಅಂತ ಅಭಿಮಾನಿಗಳು ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುದೀಪ್ ಜೊತೆ ಹುಚ್ಚ ಗಣೇಶ್ ಜೊತೆ ಚೆಲ್ಲಾಟ ಸೇರಿದಂತೆ ಹಲವು ಸೂಪರ್ ಹಿಟ್ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ ನಟಿ ರೇಖಾ ವೇದವ್ಯಾಸ್ ಸುಮಾರು ಹತ್ತು ವರ್ಷಗಳ ನಂತರ ಮತ್ತೆ ಪ್ರೇಕ್ಷಕರ ಎದುರು ಕಾಣಿಸಿಕೊಂಡಿದ್ದಾರೆ ಇತ್ತೀಚೆಗೆ ಅವರು ತೆಲುಗು ರಿಯಾಲಿಟಿ ಶೋಗೆ ಆಗಮಿಸಿದ್ರು ಆ ಶೋನಲ್ಲಿ ಪ್ರೋಮೋ ರಿಲೀಸ್ ಆಗಿದ್ದು ಅಲ್ಲಿ ರೇಖಾ ಗುರುತು ಸಿಗದಷ್ಟು ಬದಲಾಗಿದ್ದಾರೆ ಮುದ್ದಾದ ಮುಖ ಮಾಸಿದಂತಿತ್ತು ಪ್ರೋಮೋದಲ್ಲಿ ಕಾಣಿಸಿಕೊಂಡಿರುವ ರೇಖಾ ಅವರಿಗೆ ಏನಾಗಿದೆ ಎಂದು ತಿಳಿಯಲು ಅಭಿಮಾನಿಗಳು ಈ ರಿಯಾಲಿಟಿ ಶೋನ ಪ್ರಸಾರಕ್ಕಾಗಿ ಕಾಯ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಟಾಪ್ ನ್ಯೂಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು